ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ವಾಣಿಕೆ ಚಾನಲ್ಗೆ ಸ್ವಾಗತ ನಾನು ಅಸ್ಮಿತಾ ಇವತ್ತು ನಾವು ಮಕ್ಕಳಿಗೆ ಬಿಗ್ ಆರ್ ಸ್ಮಾಲ್ ನಂಬರ್ಸ್ನ ನ ಹೇಳ್ಕೊಡೋದು ಅನ್ನೋದನ್ನ ನೋಡೋಣ ನಾನು ಆಲ್ರೆಡಿ ಗ್ರೇಟರ್ ದ್ಯಾನ್ ಲೆಸರ್ ದ್ಯಾನ್ ಅನ್ನೋಂತಹ ಒಂದು ವಿಡಿಯೋನ ಮಾಡಿದ್ದೆ ನೀವೇನು ಅದನ್ನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ನಂತರ ಅದನ್ನ ನೋಡಿ ಸೊ ದಟ್ ನಿಮಗೆ ಮಗುಗೆ ಬಿಗ್ ನಂಬರ್ ಅಥವಾ ಸ್ಮಾಲ್ ನಂಬರ್ ನ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ಬಿಗ್ ನಂಬರ್ ಅಂತ ಹೇಳ್ಬೇಕಾದ್ರೆ ಫಸ್ಟ್ ನಾವೇನು ಮಾಡ್ತೀವಿ ಕ್ವಾಂಟಿಟಿ ವೈಸ್ ಹೇಳ್ಕೊಡ್ತೀವಿ ಈಗ ಅಪೋಸಿಟ್ಸಲ್ಲಿ ಅಥವಾ ಪ್ರೀ ನಂಬರ್ ಅಲ್ಲಿ ಬರುತ್ತೆ ಈಗ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಟೂ ಆ್ಯಂಡ್ ಹಿಯರ್ ವಿ ಹ್ಯಾವ್ ಫೋರ್ ಸೊ ವಿಚ್ ಇಸ್ ಬಿಗ್ ಅಂತ ಕೇಳಿದಾಗ ಮಗು ಆಬ್ವಿಯಸ್ಲಿ ಹೇಳುತ್ತೆ ಕೌಂಟ್ ಮತ್ತೆ ಒನ್ ಟು ತ್ರೀ ಫೋರ್ ಇಲ್ಲಿ ಫೋರ್ ಇದೆ ಸೊ ಇದು ಬಿಗ್ ಇಲ್ಲಿ ಟೂ ಇದೆ ಇದು ಸ್ಮಾಲ್ ಅನ್ನೋ ಕಾನ್ಸೆಪ್ಟು ಮಗುಗೆ ಗೊತ್ತಾಗುತ್ತೆ ಇದು ಕ್ವಾಂಟಿಟಿ ಆಯಿತು ಆದರೆ ಬರ್ತಾ ಬರ್ತಾ ಏನಾಗುತ್ತೆ ಮಗುಗೆ ಬರೀ ಕ್ವಾಂಟಿಟಿ ಒಂದನ್ನೇ ನಾವು ಹೇಳ್ಕೊಟ್ರೆ ಸಾಕಾಗೋದಿಲ್ಲ ಕ್ವಾಂಟಿಟಿ ಜೊತೆಗೆ ಮಗುಗೆ ನಂಬರ್ಸ್ ನೋಡಿದ ತಕ್ಷಣನೇ ಹೇಳ್ಬೇಕಾಗತ್ತೆ ಯಾವ ನಂಬರು ದೊಡ್ಡದು ಯಾವ ನಂಬರ್ ಚಿಕ್ಕದು ಅನ್ನೋದು ಹೇಳ್ಬೇಕಾಗತ್ತೆ ಸೊ ಅದನ್ನ ಹೇಗೆ ಹೇಳ್ಕೊಡೋದು ನೋಡೋಣ ಬನ್ನಿ ಈ ನಂಬರ್ ಸ್ಕೇಲ್ ನಾನು ತುಂಬಾ ಸತಿ ನಿಮ್ಗೆ ಹೇಳಿದಿನಿ ಮಕ್ಕಳಿಗೆ ನಂಬರ್ ಸ್ಕೇಲ್ ನ ಇಂಟ್ರೊಡ್ಯೂಸ್ ಮಾಡ್ಸಿನ ಇದೇ ಥರನೇ ನಂಬರ್ ಸ್ಕೇಲ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಖಂಡಿತ ಯಾವುದೇ ರೂಲ್ಸ್ ಇಲ್ಲ ನೀವು ನಂಬರ್ ಸ್ಕೇಲ್ ಹೀಗೂ ಇಟ್ಕೊಂಡು ಹೇಳ್ಕೊಡ್ಬೋದು ಇಲ್ಲಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಈ ತರನೂ ಸಹ ನಂಬರ್ ಸ್ಕೇಲ್ ನ ಖಂಡಿತ ಇಂಟ್ರೊಡ್ಯೂಸ್ ಮಾಡಿಸಬಹುದು ಒಂದೇ ತರ ನಂಬರ್ ಸ್ಕೇಲ್ ಇರಬೇಕು ಅಂತ ಇಲ್ಲ ಸೊ ಯಾವುದೇ ನಂಬರ್ ಸ್ಕೇಲ್ ತಗೊಂಡ್ರು ಮಗುಗೆ ಹೇಳಬೇಕು ನೀವು ಈ ನಂಬರ್ ಸ್ಕೇಲ್ ಹೇಳ್ಕೊಡ್ತೀನಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಂಬರ್ಸು ಚಿಕ್ಕದು ಯಾವ ಲೆಫ್ಟ್ ಅಲ್ಲಿ ಇರುತ್ತೆ ಅದು ಯಾವ್ದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಈ ನಂಬರ್ ಸ್ಕೇಲ್ ಅಲ್ಲಿ ಅದು ಚಿಕ್ಕದು ಬರ್ತಾ 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 ರೈಟ್ ಸೈಡ್ ಬರೋ ಅಷ್ಟರಲ್ಲಿ ಇದೇನಾಗುತ್ತೆ ನಂಬರ್ ದೊಡ್ಡದಾಗ್ತಾ ಹೋಗುತ್ತೆ ಈಗ ಎಕ್ಸಾಂಪಲ್ ಜೀರೋ ಇಸ್ ಅ ಸ್ಮಾಲ್ ನಂಬರ್ ಅಂಡ್ ನೈನ್ ಇಸ್ ಅ ಬಿಗ್ ನಂಬರ್ ಇನ್ ದಿಸ್ ಸ್ಕೇಲ್ ಸೊ ಈ ತರ ನಾವು ಹೇಳಬೇಕು ಇದು ಈ ಸ್ಕೇಲ್ ತಗೊಂಡ್ರೆ ಅದೇ ನಾವೇನಾದ್ರು ಈ ಸ್ಕೇಲ್ ನ ತಗೊಂಡ್ರೆ ಅವಾಗ ಹೇಳ್ಬೋದು ಟಾಪ್ ಅಲ್ಲಿರೋ ನಂಬರ್ಸು ಚಿಕ್ಕ ನಂಬರ್ಗಳು ಬಾಟಮ್ಗೆ ಬರ್ತಾ 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 ಏನಾಗುತ್ತೆ ಈ ನಂಬರ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ಕೊಡ್ಬೇಕು ಈಗ ಒನ್ ಜೀರೋಗಿಂತ ಒನ್ ದೊಡ್ದು ಒನ್ಗಿಂತ ಟೂ ದೊಡ್ಡದು ಅನ್ನೋದನ್ನ ಈ ನಂಬರ್ ತಗೊಂಡಾಗ ಟಾಪ್ ಟು ಬಾಟಮ್ ಅನ್ನೋ ಕಾನ್ಸೆಪ್ಟನ್ನ ಹೇಳ್ಕೊಡ್ಬೋದು ಸೊ ಈ ಥರ ತಗೊಂಡಾಗ ನೀವು ಲೆಫ್ಟ್ ರೈಟ್ ಅನ್ನೋ ಕಾನ್ಸೆಪ್ಟ್ಸ್ ಹೇಳ್ಕೊಡ್ಬೇಕಾಗತ್ತೆ ಬಟ್ ಮಗುಗೆ ಮೊದಲಿಗೆ ಸ್ಕೇಲ್ನ ಅಭ್ಯಾಸ ಮಾಡಿಸ್ಬೇಕು ಯಾವಾಗ ನಾವು ಸ್ಕೇಲ್ ಯೂಸ್ ಮಾಡಿ ಹೇಳ್ಕೊಡ್ತೀವಿ ಆವಾಗ ಮಗುಗೆ ಅದು ಕನ್ಫರ್ಮ್ ಆಗುತ್ತೆ ಅಂದರೆ ತಲೆಯಲ್ಲಿ ಚೆನ್ನಾಗಿ ಉಳಿಯುತ್ತೆ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಏನಾಗುತ್ತೆ ಮಕ್ಕಳು ತುಂಬಾನೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಈಗ ಮಗುಗೆ ನಾವು ಎರಡು ನಂಬರ್ನ ತಗೊಳ್ಳೋಣ ಫೋರ್ ಅಂಡ್ ಸಿಕ್ಸ್ ಇದರಲ್ಲಿ ಯಾವುದು ನಂಬರ್ ದೊಡ್ಡದು ಸರ್ಕಲ್ ಅಂದಾಗ ಮಗು ಮಾಡಬೇಕು ಮಾಡ್ಬೇಕು ನಂಬರ್ಸ್ಗೆಲ್ಲ ನೋಡುತ್ತೆ ಸೊ ಫಸ್ಟ್ ಯಾವ ನಂಬರ್ ಬರುತ್ತೆ ಅದು ಫೈವ್ ಸೊ ಹಾಗಾಗಿ ಇದು ಫೋರ್ ಹಾಗಾಗಿ ಅದನ್ನ ಸರ್ಕಲ್ ಮಾಡೋ ಹಾಗಿಲ್ಲ ನೆಕ್ಸ್ಟ್ ನೋಡಬೇಕು ನೆಕ್ಸ್ಟ್ ಯಾವುದು ಸಿಕ್ಸ್ ಸೊ ಹಾಗಾಗಿ ಅದು ದೊಡ್ಡ ನಂಬರ್ ಅದನ್ನು ಸರ್ಕಲ್ ಮಾಡಬೇಕು ಸೊ ಈ ಥರ ಮಗು ಏನು ಮಾಡಬೇಕು ಫಸ್ಟು ನಂಬರ್ನ ನೋಡಬೇಕು ನಂಬರ್ ಸ್ಕೇಲಲ್ಲಿ ಯಾವುದು ಫಸ್ಟ್ ಬರುತ್ತೋ ಅದು ಸ್ಮಾಲು ಯಾವುದು ಆಮೇಲೆ ಬರುತ್ತೆ ಅದು ಬಿಗ್ ಅನ್ನೋದು ಈಗ ಎಕ್ಸಾಂಪಲ್ ಇನ್ನೂ ಒಂದು ಕೊಡ್ತೀನಿ ನೋಡಿ ಏಯ್ಟ್ ಆ್ಯಂಡ್ ಟು ಸೊ ಈಗ ಮಗು ಫಸ್ಟ್ ಏಯ್ಟ್ನ ನೋಡುತ್ತೆ ಸೊ ಏಯ್ಟ್ ಆ್ಯಂಡ್ ಟು ಕಂಪೇರ್ ಮಾಡಬೇಕಾದ್ರೆ ಏನು ಮಾಡುತ್ತೆ ಇಲ್ಲಿಂದ ನೋಡ್ತಾ ಫಸ್ಟ್ ಅದಕ್ಕೆ ಟೂ ಸಿಕ್ಬಿಡ್ತು ಸೊ ಟೂ ಇಸ್ ನಾಟ್ ಅ ಬಿಗ್ ನಂಬರ್ ಅಂಡ್ ನೆಕ್ಸ್ಟ್ ಹೋಗುತ್ತೆ ಇಲ್ಲಿ ಈಗ ರೈಟ್ ಅದು ದೊಡ್ಡದು ಹಾಗಾಗಿ ಟೂನ ನ ಸರ್ಕಲ್ ಮಾಡುತ್ತೆ ಅಂದ್ರೆ ಮೊದಲು ಯಾವ ನಂಬರ್ ಸಿಗುತ್ತೆ ಅದು ಚಿಕ್ಕದು ಆಮೇಲೆ ಯಾವ ನಂಬರ್ ಸಿಗುತ್ತೆ ಅದು ದೊಡ್ಡದು ಅನ್ನೋ ಕಾನ್ಸೆಪ್ಟು ಮಗುಗೆ ಈಗ ಅರ್ಥ ಆಗುತ್ತೆ ಇದು ಒನ್ ಟು ನೈನ್ ನಂಬರ್ಸ್ ಆಯ್ತು ಇನ್ನು ಜಾಸ್ತಿ ನಂಬರ್ಸ್ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಜಾಸ್ತಿ ನಂಬರ್ಸ್ ಅಂದಾಗ ಮೋರ್ ದೆನ್ ಟ್ವೆಲ್ ಸೆವೆಂಟೀನ್ ಏಯ್ಟೀನ್ ಟ್ವೆಂಟಿ ಆಗಿರ್ಬೋದು ಥರ್ಟಿ ಮೇಲೆ ನಂಬರ್ಸ್ ಈವನ್ ಫಿಫ್ಟಿ ಸಿಕ್ಸು ಫಿಫ್ಟಿ ಸೆವೆನ್ ಈ ಥರ ನಂಬರ್ಗಳು ಬಂದಾಗ ಮಗುಗೆ ಹೇಗೆ ಅದನ್ನು ಬಿಗ್ ಯಾವುದು ಸ್ಮಾಲ್ ಯಾವುದು ಗೊತ್ತಾಗಲ್ಲ ಈಗ ಎಕ್ಸಾಂಪಲು ಲೆಟ್ ಮಿ ಟೇಕ್ ಟ್ವೆಂಟಿ ತ್ರೀ ಆ್ಯಂಡ್ ಫಿಫ್ಟಿ ತ್ರೀ ಸೊ ಇದು ಸಿಂಪಲ್ ಆಗಿರುವಂತಹ ನಂಬರ್ ಕಾನ್ ಈ ತರ ಬಂದಾಗ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ನೋಡೋಣ ಸೊ ಫಸ್ಟ್ ಎರಡು ನಂಬರಲ್ಲಿ ಅಲ್ಲಿ ಲೆಫ್ಟ್ ಸೈಡ್ ಇರುವಂತಹ ನಂಬರ್ನ ಮಗು ನೋಡಬೇಕು ಲೆಫ್ಟ್ ಸೈಡ್ ಅಲ್ಲಿ ಏನ್ ನಂಬರ್ ಇದೆ ಇಲ್ಲಿ ಇಲ್ಲಿ ಟೂ ಇದೆ ಇಲ್ಲಿ ಫೈ ಇದೆ ಓಕೆ ಸೊ ಟೂ ಅನ್ನೋದು ಫಸ್ಟ್ ಸಿಗುತ್ತೆ ಹಾಗಾಗಿ ಇದು ಚಿಕ್ಕ ನಂಬರು ಅಂಡ್ ಫೈ ಅನ್ನೋದು ಆಮೇಲೆ ಸಿಗುತ್ತೆ ಹಾಗಾಗಿ ಇದು ಬಿಗ್ ಹಾಗಾಗಿ ಇದಕ್ಕೆ ಸರ್ಕಲ್ ಮಾಡಬೇಕು ಇದು ಸಿಂಪಲ್ ಆದಂತಹ ನಂಬರ್ಸ್ ಇದ್ದಾಗ ಓಕೆ ಸಾಮಾನ್ಯವಾಗಿ ಬಿಗ್ ಅಂಡ್ ಸ್ಮಾಲ್ ನೋಡಬೇಕಾದ್ರೆ ಲೆಫ್ಟ್ ಸೈಡ್ ನಂಬರ್ನ ಮಗು ಅಬ್ಸರ್ವ್ ಮಾಡಬೇಕು ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ಯಾವ ನಂಬರ್ ಇದೆ ಅದು ಬಿಗ್ ಸ್ಮಾಲ್ ಅನ್ನೋದು ಅಲ್ಲೇ ಮಗುಗೆ ಗೊತ್ತಾಗುತ್ತೆ ಈಗ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೊ ಈ ತರ ಇದ್ದಾಗ ಏನು ಮಾಡೋದು ಏನಾಗುತ್ತೆ ಇಲ್ಲಿ ಎರಡೂ ನಂಬರ್ ಸೇಮ್ ಇದೆ ಸೆವೆನ್ ಸೆವೆನ್ನೇ ಇದೆ ಸೊ ಈಗ ಏನು ಮಾಡಬೇಕು ಅಂದ್ರೆ ಈ ತರ ಇದ್ದಾಗ ಲೆಫ್ಟ್ ರೈಟ್ ನಂಬರ್ಗೆ ಬರಬೇಕು ಸೊ ಇಲ್ಲಿ ಕಂಪೇರ್ ಮಾಡಬೇಕು ಫೋರ್ ಅನ್ನೋದು ಫಸ್ಟ್ ಬರುತ್ತೆ ಆಮೇಲೆ ಫೈವ್ ಬರುತ್ತೆ ಹಾಗಾಗಿ ದಿಸ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ಸೊ ಈ ತರ ಮಕ್ಕಳಿಗೆ ಕೆಲವೊಂದು ವರ್ಕ್ಶೀಟ್ ವರ್ಕ್ಶೀಟ್ ಅಂದ್ರೆ ಮಾಮೂಲಿ ಬುಕ್ ಅಲ್ಲಿ ಒಂದಿಷ್ಟು ರ್ಯಾಂಡಮ್ ಆಗಿ ನಂಬರ್ಸ್ ನ ಬರದ್ಕೊಡ್ಬೇಕು ಮಗು ಜಸ್ಟ್ ಅದರಲ್ಲಿ ಬಿಗ್ ಯಾವುದು ಸ್ಮಾಲ್ ಯಾವುದು ಅನ್ನೋದನ್ನ ಸರ್ಕಲ್ ಮಾಡ್ತಾ ಹೋದ್ರೆ ಅಥವಾ ಕಲರ್ ಮಾಡ್ತಾ ಹೋದ್ರೆ ಸಾಕು ಮಗುಗೆ ಬಿಗ್ ಸ್ಮಾಲ್ ಕಾನ್ಸೆಪ್ಟ್ ಆರಾಮಾಗಿ ಬರುತ್ತೆ ಸೊ ಈ ನಂಬರ್ ಇದನ್ನ ಕಲ್ತ ಮೇಲೆ ಮಗುಗೆ ಗ್ರೇಟರ್ ದ್ಯಾನ್ ಲೆಸರ್ ದನ್ ತುಂಬಾ ಈಸಿ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದು ಖಂಡಿತವಾಗ್ಲೂ ಫ್ರೀ ಇದೆ ಹಾಗೇನೆ ಈ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್